श्री गुरुभ्यो नमः परम गुरुभ्यो नमः श्रीमदानंद तीर्थ भगवत पादाचार्यभ्यो नमः श्री वेदव्यासाय नमः हरि ॐ सत्याभिज्ञ कराब्जोत्थान पंचाशदवर्ष सत्य्रमोदतीर्थ नौमिन्यायसुधारीमत्स्यमोदतीर्थगुरुभ्यो नम हम हरि ओं हरि ओ परब्रह्मना ಪರಮಹಂಸ ಪರಮೋತ್ಕೃಷ್ಟ ಪೀಠ ಶ್ರೀಮದುತ್ತರಾದಿಮಠ ಆ ಮಠದಲ್ಲಿ ಬೆಳಗಿದ ಮಹನೀಯರೆಲ್ಲರೂ ಕೂಡ ಮಹಾನ್ ದೇವಾನು ದೇವತೆಗಳು ಸಾಮಾನ್ಯ ಮಾನವರು ಅಲಂಕರಿಸಲು ಅಶಕ್ಯವಾದ ಸರ್ವೋತ್ಕೃಷ್ಟವಾದ ಈ ಪೀಠದಲ್ಲಿ ವಿರಾಜಮಾನರಾದ ಈ ಮಹನೀಯರ ಶ್ರೀಮತ್ ಸತ್ಯಪ್ರಮೋದತೀರ್ಥ ಚರಣರ ದಿವ್ಯವಾದ ಭವ್ಯವಾದ ಪಾವನವಾದ ಗಾಥೆಯನ್ನು ತೊಡಗಲಿಕ್ಕೆ ಅಂತ ಆಯೋಜಿಸಿದ ಶ್ರೀ ಪ್ರಮೋದ ವಿಜಯ ಎನ್ನುವಂತಹ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲರಿಗೂ ಕೂಡ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ ಪರಮೇಷ್ಠಿ ಪೀಠದ ಈ ಉತ್ಕೃಷ್ಟ ಯತಿಗಳ ಗಾಥೆಯನ್ನು ವರ್ಣಿಸೋದು ಇದು ನನ್ನಂತಹ ಪಾಮರನಿಂದ ಖಂಡಿತವಾಗಿಯೂ ಸಾಧ್ಯವಿಲ್ಲ ಹಾಗಾದರೆ ಮನಸ್ಸನ್ನು ಶುದ್ಧಿಗೊಳಿಸುವ ನಿರ್ಮಲವಾದ ಮನಸ್ಸಿನಿಂದ ಭಗವಂತನ ಶ್ರೇಷ್ಠವಾದ ತತ್ವಜ್ಞಾನವನ್ನು ನಮ್ಮೊಳಗೆ ಮೂಡಿಸುವ ಅಂಥವರ ಒಂದು ದಿವ್ಯವಾದ ಚರಿತ್ರೆಯನ್ನು ಹೇಳಲಿಕ್ಕೆ ಅರ್ಥಾತ್ ಈ ಪ್ರಮೋದ ವಿಜಯ ಎನ್ನುವಂತಹ ವಿಶೇಷ ಉಪನ್ಯಾಸ ಮಾಲಿಕೆಗೆ ನಾನು ಪ್ರಥಮ ಆಕರವಾಗಿ ಆಧರಿಸಿದ ಗ್ರಂಥ ನನ್ನ ವಿದ್ಯಾಗುರುಗಳಾದ ಶ್ರೇಷ್ಠ ಜ್ಞಾನಿಗಳಾದ ಪಂಡಿತ್ ಪೂಜ್ಯ ಮಳಗಿ ಜೈತೀರ್ಥಾಚಾರ್ಯರು ರಚನೆ ಮಾಡಿದ ಪ್ರಮೋದ ತರಂಗಿಣಿ ಎನ್ನುವಂತಹ ಕೃತಿ ಪಾಠದಲ್ಲಿ ನಾವು ಅವರ ಹತ್ರ ಪಾಠಕ್ಕೆ ಕುಳಿತಾಗ ಪ್ರಸಂಗ ವಶಾತ್ ಪರಮ ಪೂಜ್ಯರ ಅನೇಕ ಮಹಿಮೆಗಳನ್ನು ಹೇಳಿ 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 ನಮ್ಮೊಳಗೆ ಏನು ನಮ್ಮ ತಲೆಯೊಳಗೆ ಅವರ ದಿವ್ಯವಾದ ಚರಿತ್ರೆಗಳನ್ನು ಮೂಡಿಸಿದ್ದಾರೋ ಅವುಗಳ ಆಧಾರದ ಮೇಲೆ ಅವರು ಬರೆದ ಕೃತಿಯ ಆಧಾರದ ಮೇಲೆ ಅವರು ಪಾಠ ಹೇಳ್ತಾ ಇರುವಾಗ ಪ್ರಸಂಗ ವಶಾತ್ ನಮಗೆ ಹೇಳಿರುವ ಕಥೆಗಳಿಗನುಗುಣವಾಗಿ ನಾನಿಲ್ಲಿ ಪ್ರಮೋದ ವಿಜಯದಲ್ಲಿ ಅವರ ಭವ್ಯವಾದ ಚರಿತ್ರೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೊತೆಗೆ ನನ್ನ ತಂದೆ ತಾಯಿಗಳು ಪ್ರತ್ಯಕ್ಷದಲ್ಲಿ ಅನುಭವಿಸಿದ ಕೆಲವು ಪ್ರಸಂಗಗಳೇನಿವೆ ಅವರ ಮಹಿಮೆಗಳೇನಿವೆ ವೈಯಕ್ತಿಕವಾಗಿ ನಮ್ಮ ಕುಟುಂಬಕ್ಕಾಗಿರಬಹುದು ಅಥವಾ ಬೇರೆ ಕುಟುಂಬಕ್ಕೆ ಅವರು ಮಾಡಿರ್ತಕ್ಕಂತಹ ವಿಶಿಷ್ಟವಾದ ಅನುಗ್ರಹ ಏನಿದೆ ಆ ಅನುಗ್ರಹವನ್ನು ನಮ್ಮ ತಂದೆ ತಾಯಿಗಳ ಮುಖಾಂತರ ಏನು ತಿಳಿದಿದ್ದೇನೆ ಅದನ್ನು ಆಧರಿಸಿ ನಾನಿಲ್ಲಿ ಪ್ರಮೋದ ವಿಜಯ ಎನ್ನುವಂತಹ ವಿಶಿಷ್ಟವಾದ ಈ ಉಪನ್ಯಾಸ ಮಾಲಿಕೆಯಲ್ಲಿ ಅವರ ಮಹಿಮೆಗಳನ್ನು ಸ್ತೋತ್ರ ಮಾಡಲಿಕ್ಕೆ ಇಷ್ಟಪಡ್ತೇನೆ ಜೊತೆಗೆ ನನ್ನ ವೈಯಕ್ತಿಕವಾದ ಅನುಭವಗಳೂ ಇವೆ ಹಿರಿಯ ಹಿರಿಯ ವಿದ್ವಾಂಸರುಗಳು ಪ್ರಸಂಗ ವಶಾತ್ ಕೆಲವು ಕೆಲವು ಉಪನ್ಯಾಸ ಮಾಲಿಕೆಗಳಲ್ಲಿ ಏನು ಹೇಳಿದ್ದಾರೋ ಆ ವಿಷಯಗಳನ್ನು ಸಂಗ್ರಹಿಸಿಯೂ ಕೂಡ ನಾನು ಇಲ್ಲಿ ಅವರ ಮಹಿಮೆಯನ್ನು ಸ್ತೋತ್ರ ಮಾಡಲಿಕ್ಕೆ ಆಸೆ ಪಡ್ತೇನೆ ಹಾಗೆ ಇನ್ನೊಂದು ಆಸೆ ನನಗಿದೆ ಈ ಉಪನ್ಯಾಸ ಮಾಲಿಕೆಯನ್ನು ಕೇಳ್ತಾ ಇರತಕ್ಕಂತಹ ಭಕ್ತರು ನೀವೇನಿದ್ದೀರ ನಿಮಗೂ ಅವರ ಮಹಿಮೆ ಅಪಾರವಾಗಿರಬಹುದು ಆ ಅನುಭವವನ್ನು ತಾವುಗಳು ಕೂಡ ಅನುಭವಿಸಿರಬಹುದು ಅವರ ಪವಾಡವನ್ನು ತಾವು ಕಣ್ಣಾರೆ ಕಂಡಿರಬಹುದು ನಿಮ್ಮ ವೈಯಕ್ತಿಕ ಆಗಿರಬಹುದು ಅಥವಾ ನಿಮ್ಮ ಬಾಂಧವರಿಗಾಗಿರಬಹುದು ಅಂತಹ ಪವಾಡಗಳನ್ನು ತಾವುಗಳು ನನಗೆ ತಿಳಿಸಿಕೊಟ್ಟರೆ ಅದನ್ನು ನಾನು ಉಪನ್ಯಾಸ ಮಾಲಿಕೆಯಲ್ಲಿ ಹೇಳ್ತಾ ಹೋಗ್ತೇನೆ ಅದಕ್ಕೋಸ್ಕರ ನೀವು ಇಷ್ಟೇ ಮಾಡಬೇಕು ಏನೂ ಪರಿಶ್ರಮ ಇಲ್ಲ ಒಂದು ಹಾಳಿಯಲ್ಲಿ ಆ ಮಹಿಮೆಯನ್ನು ಬರೆದು ನಿಮ್ಮ ಹೆಸರು ಜೊತೆಗೆ ನಿಮ್ಮ ಊರು ಪವಾಡ ನಡೆದ ವರ್ಷ ಊರು ಅದನ್ನು ದಾಖಲಿಸಿ ನನಗೆ ನೀವು ಪೋಸ್ಟ್ ಕಳಿಸೋದು ಬೇಡ ನನ್ನ ವಾಟ್ಸಪ್ನೊಳಗೆ ಅದನ್ನು ಫೋಟೋ ಹೊಡೆದು ಕಳೆದರೆ ಸಾಕು ಇಲ್ಲದೆ ಹೋದರೆ ಪೋಸ್ಟ್ನಲ್ಲಿ ಕಳಿಸಿದರೂ ಏನು ತೊಂದರೆ ಇಲ್ಲ ಅಥವಾ ಆಗದೇ ಹೋದರೆ ಬರೀಲಿಕ್ಕೆ ಆಗುವುದಿಲ್ಲ ಅನ್ನೋದಾಗಿದ್ದರೆ ವಾಯ್ಸ್ ಮೆಸೇಜ್ ನನ್ನ ವಾಟ್ಸಪ್ನೊಳಗೆ ನೀವು ಕಳಿಸಿದರೆ ಸಾಕು ದಯವಿಟ್ಟು ನಿಮ್ಮ ಹೆಸರು ನಿಮ್ಮ ಊರು ಸಾಧ್ಯ ಇದ್ದರೆ ಗೊತ್ತಿದ್ದರೆ ಪವಾಡ ನಡೆದ ವರ್ಷ ಅದನ್ನು ದಾಖಲಿಸಿ ಕಳಿಸಿದರೆ ತುಂಬ ಉಪಕಾರವಾಗ್ತದೆ ಆ ಆಕಾರವನ್ನು ಇಟ್ಟುಕೊಂಡು ನಾವು ಆ ಮಹಿಮರ ಚರಿತ್ರೆಯನ್ನು ಹೇಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಮಹಾಮಹಿಮರಾದ ಪ್ರಮೋದರ ವಿಜಯದ ಗಾಥೆಯನ್ನು ಕೇಳ್ತಾ ನಮ್ಮ ಜೀವನದಲ್ಲಿ ನಾವು ವಿಜಯವನ್ನು ಸಾಧಿಸೋಣ ಮುಕುಂದನಿಗೂ ಮುದ ನೀಡಿದ ಮೋದರ ಪಾವನ ಚರಿತ್ರೆಯನ್ನು ನಿನ್ನೆ ದಿವಸ ಒಂದು ಘಟನೆಯನ್ನು ಆಲಿಸಿದ್ದೇವೆ ಸ್ವನ್ನಿ ಕ್ಷೇತ್ರದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ತಾನಾಗಿಯೇ ಒಲಿದು ಬಂದ ಈ ಮಹನೀಯರಿಗೆ ಸ್ನಾನ ಮಾಡುವಾಗ ಈ ಮಹನೀಯರು ಸ್ನಾನ ಮಾಡುವಾಗ ಗೋದಾವರಿಯೊಳಗೆ ಮುಷ್ಠಿ ಮಣ್ಣನ್ನು ಎತ್ತಿದರೆ ಆ ಮಣ್ಣಿನ ಹೆಂಟೆಯೊಳಗೆ ಸಚ್ಚಿದಾನಂದಮಯನಾದ ಅಪ್ರಾಕೃತಕಾಯನಾದ ಸಾಕ್ಷಾತ್ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಅವರಿಗೆ ಒಲಿದು ಬಂದಿದ್ದ ಅದೇ ರೀತಿಯಾಗಿ ಈ ಮಹನೀಯರಿಗೆ ಭಗವಂತ ದರ್ಭಶಯನ ಆ ದರ್ಭಶಯನದಲ್ಲಿ ಸ್ನಾನ ಮಾಡುವಾಗ ಸಮುದ್ರದಲ್ಲಿ ಸ್ನಾನ ಮಾಡುವಂತಹ ಒಂದು ಸಂದರ್ಭದಲ್ಲಿ ಸಾಕ್ಷಾತ್ ಶ್ರೇಷ್ಠವಾದ ಒಂದು ಶಾಲಿಗ್ರಾಮ ಶಾಲಿಗ್ರಾಮ ಶಿಲೆ ಇವರು ಸ್ನಾನ ಮಾಡಿ ಮೇಲಕ್ಕೆ ಬರುವಾಗ ಶಾಲಿಗ್ರಾಮ ಶಿಲೆ ಸಮುದ್ರದೊಳಗೆ ದೊರಕಿ ಬಂದಿದೆ ಅಂದರೆ ಸಮುದ್ರದಲ್ಲಿ ಸ್ನಾನ ಮಾಡುವಾಗ ಶಾಲಿಗ್ರಾಮ ಹೇಗೆ ಒದಗಿ ಬರಬೇಕು ಹೇಳಿ ನೋಡೋಣ ಹಾಗೆ ಇವರಿಗೆ ಒಲಿದು ಬಂದಿದ್ದಾನೆ ಎಂದರೆ ಮೋಕ್ಷಪ್ರದನಾಗಿ ಭಗವಂತ ಅವರವರ ಸ್ವರೂಪಭೂತವಾದ ಆನಂದವನ್ನು ಕೊಡುವ ಮುಕುಂದನಿಗೂ ಕೂಡ ಎಷ್ಟು ಮೋದ ನೀಡಿದ ಮುದರಿವರು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಹೀಗೆ ಪರಮಾತ್ಮ ಮಾತ್ರ ಒಲೆದದ್ದಲ್ಲ ಈ ಮಹನೀಯರಿಗೆ ಸಾಕ್ಷಾತ್ ತಿರುಪತಿಯಲ್ಲಿ ಶ್ರೀನಿವಾಸನೂ ಒಲಿದಿದ್ದಾನೆ ಈ ಮಹನೀಯರಿಗೆ ಅದೊಂದು ಸಂದರ್ಭದಲ್ಲಿ ತಮ್ಮ ಶಿಷ್ಯರೊಂದೊಡಗೂಡಿ ಪ್ರತಸ್ಮರಣೀಯರಾದ ಜ್ಞಾನಿ ವರೆಣ್ಯರಾದ ಶ್ರೀಮತ್ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ತಿರುಪತಿಗೆ ಪರಮಾತ್ಮನ ದರ್ಶನಕ್ಕೆ ಅಂತ ಹೋಗಿದ್ದಾರೆ ಬೆಳ್ಳಿಯ ತಟ್ಟೆಗಳಲ್ಲಿ ಅನೇಕ ಹಣ್ಣು ಹಂಪಲಗಳನ್ನು ವಿಶೇಷವಾಗಿ ಬೆಳ್ಳಿ ಬಟ್ಟಲುಗಳಲ್ಲಿ ಕಲ್ಲು ಸಕ್ಕರೆಗಳನ್ನು ಇಟ್ಟುಕೊಂಡು ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿ ಆ ಪ್ರಸಾದವನ್ನು ತಮ್ಮ ಶಿಷ್ಯರಿಗೆಲ್ಲ ಹಂಚಬೇಕು ಅಂತನ್ನುವ ಒಂದು ವಿಶೇಷವಾದ ಅಪೇಕ್ಷೆಯಿಂದ ಶಿಷ್ಯರಿಗೆಲ್ಲ ಹೇಳಿ ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ ಸಂಪ್ರದಾಯದಂತೆ ಶ್ರೀಮದ್ ಉತ್ತರಾದಿ ಮಠಾಧೀಶರಿಗೆ ವಿಶೇಷವಾದ ಗೌರವದಿಂದ ಅವರನ್ನು ಪರಮಾತ್ಮನ ದನ ಪರಮಾತ್ಮನ ದರ್ಶನಕ್ಕೆ ಕರೆದುಕೊಂಡು ಹೋಗುವುದು ಟಿ ಟಿ ಡಿಯ ಒಂದು ಉತ್ತಮವಾದ ವ್ಯವಸ್ಥೆ ಆ ವ್ಯವಸ್ಥೆಗೆ ಅನುಗುಣವಾಗಿ ಇವರನ್ನು ಕರೆದುಕೊಂಡು ಹೊರಟಿದ್ದಾರೆ ಸ್ವಾಮಿಗಳೊಟ್ಟಿಗೆ ಜಗದ್ಗುರುಗಳೊಟ್ಟಿಗೆ ಜಗತ್ತು ಪ್ರಭುವಿನ ದರ್ಶನ ಎಂತಹ ಭಾಗ್ಯ ಅದು ಎಂತಹ ಭಾಗ್ಯ ಆ ನಿಟ್ಟಿನೊಳಗೆ ಭಕ್ತರಿಗೆಲ್ಲರಿಗೂ ಕೂಡ ಶಿಷ್ಯರಿಗೆಲ್ಲರಿಗೂ ಕೂಡ ಮಹದಾನಂದ ಜಗದ್ಗುರುವಿನ ಜೊತೆಗೆ ಜಗತ್ತು ಪಿತನ ದರ್ಶನವನ್ನು ಮಾಡ್ತೀವಲ್ಲ ಎನ್ನುವಂತಹ ಒಂದು ಕುತೂಹಲದೊಳಗೆ ಆ ಸಂತೋಷದೊಳಗೆ ಇನ್ನೇನು ನಾವು ಸಾಕ್ಷಾತ್ ಮೋಕ್ಷದೊಳಗೆ ಇದ್ದೇವೆ ಎನ್ನುವಂತಹ ಆ ಭಾವನೆಯೊಳಗೆ ಆ ಪರಮಾತ್ಮನಿಗೆ ನಿವೇದನೆ ಮಾಡಲಿಕ್ಕೆ ಅಂತ ಇಟ್ಟಿರತಕ್ಕಂತಹ ತಟ್ಟಿಗಳನ್ನು ಕಲ್ಲು ಸಕ್ಕರೆಗಳ ಬಟ್ಟಲಗಳನ್ನು ಶಿಷ್ಯರು ಒಯ್ಯೋದು ಮರೆತು ಬಿಟ್ಟಿದ್ದಾರೆ ಪರಮಾತ್ಮನ ದರ್ಶನಕ್ಕೆ ಎಂತ ಹೋಗಿದ್ದಾರೆ ಹೋದ ಸಂದರ್ಭದಲ್ಲಿ ಎಲ್ಲರೂ ತನ್ಮಯರಾಗಿ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಈ ಮಹನೀಯರೊಟ್ಟಿಗೆ ಜಗದ್ಗುರುಗಳೊಟ್ಟಿಗೆ ಆ ಪರಮಾತ್ಮನ ದರ್ಶನವನ್ನು ಮಾಡಿಕೊಂಡಿದ್ದಾರೆ ಗರ್ಭಗುಡಿಯಲ್ಲಿ ಪರಮಾತ್ಮನನ್ನು ನೋಡ್ತಾ ನೋಡ್ತಾ ಅವನ ಅನಂತಾನಂತ ಕಲ್ಯಾಣ ಗುಣಗಳ ಚಿಂತನೆಯನ್ನು ಮಹ ಈ ಮಹನೀಯರು ಮಾಡ್ತಾ ಇದ್ದಾರೆ ಅವನು ಹೇಗೆ ನಿರ್ದೋಷನಾಗಿದ್ದಾನೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣನು ಹೇಗಾಗಿದ್ದಾನೆ ಶಾಸ್ತ್ರಗಳಲ್ಲಿ ಇವನನ್ನು ಹೇಗೆ ವರ್ಣಿಸ್ತಾರೆ ಆ ವರ್ಣನೆಯಲ್ಲಿಯೇ ತನ್ನಮಯರಾಗಿದ್ದಾರೆ ಮಹನೀಯರು ಅನಂತರದಲ್ಲಿ ತಾವು ನೈವೇದ್ಯವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ದಿವಾನರ ಕಡೆಗೆ ಮುಖ ಮಾಡಿ ನೈವೇದ್ಯದ ಪದಾರ್ಥಗಳು ಅಂತ ಸನ್ನಿ ಮಾಡುತ್ತಾರೆ ಆ ದಿವಾನ್ರು ಪಂಡಿತರ ಕಡೆಗೆ ಮುಖ ಮಾಡ್ತಾರೆ ಪಂಡಿತರು ಪರಸ್ಪರ ಮುಖವನ್ನು ಅವಲೋಕಿಸ್ತಾ ಇದ್ದಾರೆ ಸತ್ಯಪ್ರಮೋದ ತೀರ್ಥಶ್ರೀಪಾದಂಗಳವರಿಗೆ ಅರ್ಥವಾಯಿತು ಒಬ್ಬರಿಗೊಬ್ಬರು ಮುಖ ನೋಡೋದು ಇವ್ರ ಮುಖ ಅವರು ಅವ್ರ ಮುಖ ಇವ್ರು ನೋಡೋದು ನೋಡಿ ಅವರು ಅರ್ಥ ಮಾಡಿಕೊಂಡ್ರು ಹಾಗಾದರೆ ನೈವೇದ್ಯಕ್ಕೆ ತಂದಿಲ್ಲ ಅಂತ ಹಾಗೆ ಅನುಸಂಧಾನವನ್ನು ಮಾಡಿಕೊಳ್ತಾ ಇದ್ದಾರೆ ಭಗವಂತನಿಗೆ ನೈವೇದ್ಯ ಅಂದರೆ ಏನು ಆ ನೈವೇದ್ಯದ ಅನುಸಂಧಾನ ಏನು ಅಂತ ಶಾಸ್ತ್ರೋಕ್ತವಾಗಿ ಆ ಶ್ರೀನಿವಾಸನ ದಿವ್ಯವಾದ ಸನ್ನಿಧಿಯಲ್ಲಿ ಅನುಸಂಧಾನವನ್ನು ಮಾಡಿಕೊಳ್ತಾ ಇದ್ದಾರೆ ಆಗ ತಿರ್ಯಪುಂಡ್ರಧಾರಿಯಾಗಿ ಅರ್ಥಾತ್ ಮೂರು ನಾಮವನ್ನು ಧರಿಸಿದ ಶ್ರೀವೈಷ್ಣವ ಬ್ರಾಹ್ಮಣನ ಒಂದು ಚಿಹ್ನೆಯನ್ನು ಧರಿಸಿದ ಕಪ್ಪು ಬ್ರಾಹ್ಮಣ ಕೂಡಲೇ ಈ ಪಂಡಿತರ ಗುರುಪಿನೊಳಗೆ ಬಂದ ಅದೇಗೆ ಬಂದ ಶ್ರೀನಿವಾಸನೇ ಬಲ್ಲ ಹಾಗೆ ಬಂದಿದ್ದಾನೆ ಒಂದು ದೊಡ್ಡದಾದ ಬೆಳ್ಳಿ ಬಟ್ಟಲು ಆ ಬಳ್ ಬೆಳ್ಳಿ ಬಟ್ಟಲೊಳಗೆ ಕಲಸಕ್ಕರೆಯನ್ನು ಇಟ್ಟುಕೊಂಡಿದ್ದಾನೆ ಸ್ವಾಮಿ ಆ ನೈವೇದ್ಯಕ್ಕೆ ಬೇಕಾಗುವ ಬೆಳ್ಳಿ ಬಟ್ಟಲು ನನ್ನ ಹತ್ತಿರ ಇದೆ ಇದನ್ನು ತಗೊಳ್ಳಿ ಅಂತ ಕೊಟ್ಟ ಸಂತೋಷ ಯಾರಿಗೂ ಅವನು ಯಾರು ಅವನೇನು ಅಂತ ವಿಚಾರ ಇಲ್ಲವೇ ಇಲ್ಲ ಆ ಬೆಳ್ಳಿ ಬಟ್ಟಲವನ್ನು ಇಸ್ಕೊಂಡಿದ್ದಾರೆ ಇಸ್ಕೊಂಡಿದ್ದೇ ತಡ ಗುರುಗಳ ಎದುರಿಗೆ ಆ ಗುರುಗಳ ಎದುರಿಗೆ ಕೊಟ್ಟಿದ್ದಾನೆ ಆ ಗುರುಗಳು ಅದನ್ನು ಭಗವಂತನಿಗೆ ನಿವೇದನೆಯನ್ನು ಮಾಡಿದ್ದಾರೆ ಅನಂತರದಲ್ಲಿ ದರ್ಶನವನ್ನು ಮಾಡಿಕೊಂಡು ಧನ್ಯರಾಗಿ ಹೊರಗೆ ಬಂದು ಇನ್ನು ಆ ಬಟ್ಟಲು ಆ ಬ್ರಾಹ್ಮಣನಿಗೆ ಕೊಡೋಣ ಕಲಸಕ್ರಿಯೆಯನ್ನು ನಾವು ಇಟ್ಕೊಳ್ಳೋಣ ಅಂತ ಹೇಳಿ ಕಲಸಕ್ರಿಯನ್ನು ಇಟ್ಟುಕೊಂಡು ಬಟ್ಟಲವನ್ನು ಕೊಡಬೇಕು ಅಂತ ಆ ಬ್ರಾಹ್ಮಣನನ್ನು ಹುಡುಕ್ತಾರೆ ಎಲ್ಲಿದ್ದಾನೆ ಆ ಬ್ರಾಹ್ಮಣ ಶ್ರೀನಿವಾಸನ ರೂಪ ಆಹಾದ ಅವ ಶ್ರೀನಿವಾಸನೇ ಈ ಬ್ರಾಹ್ಮಣ ರೂಪದಿಂದ ಬಂದಿದ್ದಾನೆ ಇವರಿಗೆ ಕಲಸಕ್ರಿಯೆಯನ್ನು ಕೊಟ್ಟ ತಿರುಗಾ ಮತ್ತೆ ಶ್ರೀನಿವಾಸನಾಗಿ ನಿಂತುಕೊಂಡ ನೋಡಿ ಪರಮಾತ್ಮ ಹೀಗೆ ಸಾಕ್ಷಾತ್ ಪರಮಾತ್ಮನನ್ನೇ ಕೃಷ್ಣ ರೂಪದಿಂದ ಒಮ್ಮೆ ಅವನನ್ನು ಒಲಿಸಿಕೊಂಡ ಮಹನೀಯರು ಶಾಲಿಗ್ರಾಮವನ್ನು ಪಡೆದ ಮಹನೀಯರು ಸಾಕ್ಷಾತ್ತಾಗಿ ಅವನಿಂದಲೇ ಪ್ರಸಾದವನ್ನು ಪಡೆದ ಮಹನೀಯರು ಶ್ರೀಮತ್ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಇಂತಹ ಒಂದು ಅಗಾಧ ಮಹಿಮೆ ಬರಬೇಕಾದರೆ ಸಾಮಾನ್ಯನ ಇಲ್ಲ ಅಸಾಮಾನ್ಯ ವ್ಯಕ್ತಿತ್ವದವರಿಗೆ ಮಾತ್ರ ಇಂತಹ ಒಂದು ಅಸಾಮಾನ್ಯ ಘಟನೆಗಳು ನಡೀಲಿಕ್ಕೆ ಶಕ್ಯ ಇಂತಹ ಪರಮಾತ್ಮನ ವಿಶಿಷ್ಟವಾದ ಅವರ ಅನುಗ್ರಹಕ್ಕೆ ಅವರು ಪಾತ್ರರಾಗಬೇಕಾದರೆ ಗುರುಗಳ ಅನುಗ್ರಹಕ್ಕೆ ಅವರು ಪಾತ್ರರಾಗಲೇಬೇಕು ಗುರುಗಳ ಅನುಗ್ರಹಕ್ಕೆ ಅವರು ಪಾತ್ರರಾಗಲೇಬೇಕು ಹೀಗೆ ಗುರುಗಳಿಗೂ ಪಾತ್ರರಾಗಿ ಪ್ರೀತಿ ಪಾತ್ರರಾಗಿ ಗುರುಗಳ ಅನುಗ್ರಹವನ್ನು ಪ್ರತ್ಯಕ್ಷದೊಳಗೆ ಸಂಪಾದಿಸಿಕೊಂಡ ಮಹನೀಯರು ಶ್ರೀಮತ್ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಹೀಗೆ ಗುರುಪರಂಪರೆಯಲ್ಲಿ ಬಂದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಶ್ರೀ ಪದ್ಮನಾಭತೀರ್ಥರು ತೀರ್ಥರು ಶ್ರೀ ಮಾಧವ ತೀರ್ಥರು ಶ್ರೀಮದ್ ಅಕ್ಷೋಭ್ಯತೀರ್ಥರು ಶ್ರೀಮಟ್ ಟೀಕಾಕೃತ್ಪಾದರು ಒಬ್ಬರಲ್ಲ ಇಬ್ಬರಲ್ಲ ಸತ್ಯಾಭಿದ್ಯತೀರ್ಥ ಶ್ರೀಪಾದಂಗಳಗ ಶ್ರೀಪಾದಂಗಳವರವರೆಗೂ ಎಲ್ಲ ಮಹನೀಯರ ವಿಶಿಷ್ಟವಾದ ಅನುಗ್ರಹಕ್ಕೆ ಪ್ರೀತಿ ಪಾತ್ರರು ಯಾರು ಅಂದರೆ ನಮ್ಮ ಶ್ರೀಮತ್ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಸಾಕ್ಷಾತ್ತಾಗಿ ಶ್ರೀಮಟ್ ಟೀಕಾಕೃತ್ಪಾದರನ್ನೇ ಕಂಡ ಮಹನೀಯರು ಶ್ರೀಮತ್ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಕೃಪಾದರು ದರ್ಶನ ಕೊಡುತ್ತಾರೆ ಗುರುಗಳು ಇಷ್ಟು ಅನುಗ್ರಹವನ್ನು ಅವರಿಗೆ ಮಾಡುತ್ತಾರೆ ಆ ಕಾರಣದಿಂದಲೇ ಭಗವಂತ ಇವರಿಗೆ ಅನುಗ್ರಹವನ್ನು ಮಾಡಿದ್ದು ಕೃಪಾದರು ಒಮ್ಮೆ ದರ್ಶನವನ್ನು ಕೊಡುತ್ತಾರೆ ಹೇಗೆ ದರ್ಶನವನ್ನು ಕೊಡುತ್ತಾರೆ ಅಂದರೆ ಆಂಧ್ರ ಪ್ರದೇಶದ ಒಂದು ಪ್ರದೇಶ ನಿವೃತ್ತಿ ಸಂಗಮ ಅಲ್ಲಿ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಭವ್ಯವಾದ ವೃಂದಾವನ ಆ ವೃಂದಾವನದ ಎದುರಿಗೆ ಮೂಲ ರಾಮಚಂದ್ರ ದೇವರ ಮೂಲ ಸೀತಾದೇವಿಯರ ಒಂದು ಪೂಜೆ ಮಾಡಲಿಕ್ಕಾಗಿ ಅಂತ ದೇವರ ಪೂಜೆಗಾಗಿ ಇಂಥ ಭವ್ಯವಾದ ಒಂದು ಮಂಟಪವನ್ನು ಹಾಕಿದ್ದಾರೆ ಸ್ನಾನ ಮಾಡಿ ಪೂಜೆ ಮಾಡಲಿಕ್ಕೆ ಅಂತ ಪ್ರಾರಂಭ ಮಾಡಿದ್ದಾರೆ ಈ ಮಹನೀಯರು ಪೂಜೆ ಮಾಡ್ತಾ ಮಾಡ್ತಾ ಇರುವಾಗಲೇ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಭವ್ಯವಾದ ವೃಂದಾವನದಿಂದ ಅದರ ಆ ವೃಂದಾವನದ ಪಕ್ಕದಲ್ಲಿ ನೇರವಾಗಿ ವೃಂದಾವನದಿಂದ ಅಲ್ಲ ಆ ವೃಂದಾವನದ ಪ್ರಾಂಗಣದೊಳಗಿಂದ ಒಂದು ಸರ್ಪ ಹೊರಗೆ ಬಂದಿದೆ ವಿಶಿಷ್ಟವಾದ ನಾಗರ ಹಾವು ಆ ನಾಗರ ಹಾವನ್ನು ನೋಡಿದರೆ ಎಲ್ಲರಿಗೂ ಭಯ ಭಕ್ತಿ ಪ್ರಾಯಶಃ ಭಕ್ತಿಗಿಂತಲೂ ಕೂಡ ಭಯವೇ ಹೆಚ್ಚಾದವರು ಅವತ್ತಿನಲ್ಲಿ ಆ ಕಾಲದಲ್ಲಿ ಇದ್ದ ಆ ಜನಗಳು ಭಯದಿಂದ ಚದುರಿ ಓಡಿದ್ದಾರೆ ಗುರುಗಳಿಗೆ ಹೇಳ್ತಾ ಇದ್ದಾರೆ ದೊಡ್ಡದಾದ ಹಾವು ಬಂದಿದೆ ಸ್ವಾಮಿ ಪೂಜೆಯನ್ನು ಬಿಟ್ಟು ಈ ಕಡೆಗೆ ಬರಬೇಕು ಎಂಬುದಾಗಿ ಹೇಳಿದರೆ ಯಾರು ಪೂಜೆ ಬಿಟ್ಟು ಬರಬೇಕು ಅಂತ ಹೇಳುತ್ತಾರೋ ಅವರನ್ನೊಮ್ಮೆ ಹೀಗೆ ನೋಡ್ತಾರಂತೆ ಮಹನೀಯರು ನೋಡಿ ಸರ್ಪವನ್ನು ನೋಡ್ತಾರೆ ವಿಚಲಿತರಾಗದೆ ಸಮಗ್ರವಾದ ಪೂಜೆಯನ್ನು ಮಾಡುತ್ತಾರೆ ಆ ಸರ್ಪ ಹಾಗೇ ಕುಳಿತಿದೆ ಸರ್ಪದ ಎದುರಿಗೆ ಮೂಲ ದೇವರ ಮೂಲ ಸೀತಾದೇವಿಯರ ದಿಗ್ವಿಜಯ ರಾಮದೇವರ ವಂಶರಾಮಚಂದ್ರದೇವರ ಸಾಕ್ಷಾತ್ ವ್ಯಾಸಮುಷ್ಠಿಗಳ ಸಮಗ್ರವಾದ ತಮ್ಮ ನಿತ್ಯ ಪೂಜೆಯ ಕ್ರಮ ಹೇಗಿದೆ ಹಾಗೆ ಪೂಜೆಯನ್ನು ಮಾಡ್ತಾರೆ ಪೂಜೆ ಮುಗುದಾದ ಮೇಲೆ ಸರ್ಪ ಆ ಪೂಜೆಯನ್ನು ನೋಡಿ ಪ್ರಸಾದವನ್ನು ಸ್ವೀಕರಿಸಿ ಮತ್ತೆ ಬೃಂದಾವನದೊಳಗೆ ಹೋಗಿ ಅದೃಶ್ಯವಾಗಿದೆ ಎಲ್ಲರಿಗೂ ಆಶ್ಚರ್ಯ ಹೇಗೆ ಇದು ಯಾರವರು ಬಂದವರು ಎಂಬುದಾಗಿ ಪ್ರಶ್ನೆಯನ್ನು ಮಾಡಿದಾಗ ಸ್ವತಃ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ ಪೂಜೆಯನ್ನು ಮಾಡೋದು ನಾವಲ್ಲ ನಮ್ಮೊಳಗಿದ್ದ ಟೀಕಾಕೃತ್ಪಾದರು ಪೂಜೆಗೆ ಟೀಕಾಕೃತ್ಪಾದರೇ ಬಂದಿದ್ದರು ಎಂಬುದಾಗಿ ಹೇಳ್ತಾರೆ ಹೀಗೆ ಒಂದು ಬಾರಿಯಲ್ಲ ಮೂರ್ನಾಲ್ಕು ಬಾರಿ ಶ್ರೀಮಟ್ಟಿಕಾಕೃತ್ವಾದರು ಇವರಿಗೆ ದರ್ಶನವನ್ನು ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಒಮ್ಮೆ ಹೀಗೆ ಕ್ರಮ ನಡೆದಿದೆ ಶಿವಮೊಗ್ಗದಲ್ಲಿ ಒಮ್ಮೆ ಇವರು ಪಾಠ ಹೇಳ್ತಾ ಕುಳಿತುಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಪಾಠ ಮುಗಿಸಬೇಕು ಇನ್ನು ಸ್ಥಾನಕ್ಕೆ ಏಳಬೇಕು ಈ ಮಹನೀಯರು ಆಗ ಒಮ್ಮೆಲೆ ಶಿಷ್ಯರಿಗೆ ಹೇಳಿದರು ಬೇಡ ನಡ್ರಿ ಇನ್ನು ನಾನೊಂದು ಐದು ನಿಮಿಷ ಪುಸ್ತಕ ನೋಡಿ ಬರ್ತೇನೆ ಅಂತ ಹೇಳಿದರು ಶಿಷ್ಯರೆಲ್ಲ ಹೊರಗೆ ಹೋದರು ಇವರು ಬಾಗಲು ಹಾಕಿ ಕುಳಿತರು ಆ ಸಂದರ್ಭದಲ್ಲಿ ಏನಾದೋ ಅಂತ ಗೊತ್ತಿಲ್ಲ ಐದು ನಿಮಿಷ ಅಲ್ಲ ಹತ್ತು ನಿಮಿಷ ಅಲ್ಲ ಹದಿನೈದು ನಿಮಿಷ ಅಲ್ಲ ಅರ್ಧ ಗಂಟೆ ಆಯಿತು ಒಂದು ಗಂಟೆ ಆದರೂ ಕೂಡ ಮಹ ಮಹನೀಯರು ಬಾಗಿಲು ತೆಗಿತಾಯಿಲ್ಲ ಆ ಕಡೆಗೆ ಏನಾಗಿದೆ ಆ ಮನೆಯ ಯಜಮಾನತಿ ಮತ್ತು ಯಜಮಾನ ಹಿತ್ತಿಲಿನ ಬಾಗಿಲಿನೊಳಗೆ ಬಂದು ಅಲ್ಲೇನೋ ಇಡಬೇಕಾಗಿದೆ ಅಲ್ಲಿ ಬರಬೇಕು ಅಂತ ಅಲ್ಲಿ ಬಂದಿದ್ದಾರೆ ಸ್ವಾಮಿಗಳು ಯಾವ ರೂಮಿನೊಳಗೆ ಕುಳಿತುಕೊಂಡಿದ್ದರೋ ಆ ರೂಮಿನ ಕಿಟಕಿಯಿಂದ ಒಂದು ದೊಡ್ಡದಾದ ಸರ್ಪ ಏನು ಈ ಸರ್ಪ ಕಂಡಿತ್ತೋ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಒಂದು ದಿವ್ಯ ಸನ್ನಿಧಾನದಲ್ಲಿ ಒಂದು ಯಾವ ಸರ್ಪ ಕಂಡಿತ್ತೋ ಅದುವೇ ಸರ್ಪ ತಿರುಗಾ ಮತ್ತೆ ಅಲ್ಲಿ ಕಿಟಕಿಯಲ್ಲಿ ಕಂಡಿದೆ ಇವರು ಏನು ಕುಳಿತಿದ್ದಾರೋ ಆ ರೂಮಿನ ಕಿಟಕಿಯಿಂದ ಹೊರಗಡೆಗೆ ಸರ್ಪ ದಾಟಿದೆ ಅದನ್ನು ದಂಪತಿಗಳು ನೋಡಿದ್ದಾರೆ ಗಾಬರಿಯಾಗಿದ್ದಾರೆ ಅಯ್ಯೋ ಒಂದು ಗಂಟೆಯಾದರೂ ಕೂಡ ಮಹನೀಯರು ಆ ಬಾಗಿಲನ್ನು ತೆರೆದಿಲ್ಲ ಬಾಗಿಲು ತೆರೆದಿಲ್ಲ ಮೌನವಾಗಿದ್ದಾರೆ ಸರ್ಪ ಬೇಡ ಹೊರಗಡೆ ಹೋಗಿದೆ ಹಾಗಾದರೆ ಸರ್ಪ ಕಚ್ಚಿ ಏನಾಗಿದೆಯೋ ಏನೋ ಒಂದು ಗಾಬರಿಯಾಗಿ ಓಡಿ ಬಂದಿದ್ದಾರೆ ಬಾಗಿಲವನ್ನು ಬಡದಿದ್ದಾರೆ ನಗತಾ ನಗತ ದಿವ್ಯವಾದ ಆ ಆ ಕಾಂತಿಯನ್ನು ಅವರು ವರ್ಣನೆ ಮಾಡಬೇಕಾದರೆ ಮೈ ಮೇಲೆ ಮುಳ್ಳು ಬಂತು ನನಗೆ ಆ ಸಂದರ್ಭದಲ್ಲಿ ಒಳಗಡೆಗೆ ರೂಮಿನೊಳಗೆ ಬಂದು ಪಾದಪೂಜೆಯನ್ನು ಮಾಡಿಸಿಕೊಂಡು ರೂಮಿನೊಳಗೆ ಹೋಗಿ ಪಾಠ ಹೇಳುವ ಸಂದರ್ಭದಲ್ಲಿ ಇದ್ದ ಕಾಂತಿಗಿಂತಲೂ ಕೂಡ ಲೋಕ ವಿಲಕ್ಷಣವಾದ ಆನಂದದ ಕಾಂತಿ ಅವರ ಮುಖದಲ್ಲಿ ಕಾಣ್ತಾ ಇತ್ತಂತೆ ಗಾಬರಿಯಾದ ಇವರೆಲ್ಲ ಸ್ವಾಮಿ ತಮ್ಮ ರೂಮಿನೊಳಗೆ ಒಂದು ಸರ್ಪ ಹೋಯಿತು ಅಂತ ನಾವು ನೋಡಿದ್ದೇವೆ ಆ ಕಿಟಕಿಯಿಂದ ಹೊರಗೆ ಬಂದದ್ದನ್ನು ನಾವು ನೋಡಿದ್ದೇವೆ ಸರ್ಪವನ್ನು ತಮಗೇನಾದರೂ ಅನಾಹುತ ಆಯಿತಾ ಗುರುಗಳೇ ಅಂತ ಕೇಳಿದರೆ ನಕ್ಕ ಅಂದ್ರಂತೆ ಹುಚ್ಚುರ ನೀವು ಶಬ್ದ ಮಾಡಿದಿರಿ ಅಂತ ಟೀಕಾಕೃತ್ಪಾದರೂ ಹೋದರೂ ನನಗೆ ಟೀಕಾಕೃತ್ಪಾದರೂ ಕೆಲವು ವಿಷಯಗಳನ್ನು ಹೇಳಿದರು ಅಂತ ಹೇಳಿದರಂತೆ ನೋಡಿ ಮಳಕೇಡದಲ್ಲಿ ಹೀಗೆ ದರ್ಶನವನ್ನು ಕೊಟ್ಟಿದ್ದಾರೆ ಅದು ಎಷ್ಟೋ ಜನಗಳಲ್ಲಿ ಭಾವಚಿತ್ರ ಇದೆ ಮಳಖೇಡದಲ್ಲಿಯೂ ಕೂಡ ಟೀಕಾಕೃತ್ಪಾದರು ಸಾಕ್ಷಾತ್ತಾಗಿ ಇವರಿಗೆ ದರ್ಶನವನ್ನು ಕೊಟ್ಟಿದ್ದಾರೆ ಹೀಗೆ ಟೀಕಾಕೃತ್ಪಾದರು ಯಾದವಾರ್ಯರು ವಿಜಯರಾಯರು ಜಗನ್ನಾಥದಾಸರು ಒಬ್ಬರಲ್ಲ ಇಬ್ಬರಲ್ಲ ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರು ಒಂದು ಬಾರಿ ಇವರು ಹೀಗೆ ದರ್ಶನ ಮಾಡಿಕೊಂಡು ಮುಂದೆ ಹೋಗಬೇಕು ಅಂದರೆ ಸತ್ಯವಿಜಯರು ಬಂದು ಹೇಳಿದ್ದಾರೆ ಯಾಕೆ ನಮಗೆ ಮೂಲರಾಮದೇವರ ದರ್ಶನ ಆಗುವುದಿಲ್ಲವಾ ಅಂತ ಹೇಳಿದಾಗ ತಿರುಗಾ ಮತ್ತೆ ಬಂದು ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರ ಕಡೆಗೆ ಬಂದು ಮತ್ತೆ ಪೂಜೆಯನ್ನು ಮಾಡಿರ್ತಕ್ಕಂತಹ ಪ್ರಸಂಗಗಳು ಹೀಗೆ ಒಂದಲ್ಲ ಎರಡಲ್ಲ ಎಲ್ಲ ಗುರುಗಳ ವಿಶಿಷ್ಟವಾದ ಅನುಗ್ರಹವನ್ನು ಸಂಪಾದನೆ ಮಾಡೋದಲ್ಲದೆ ಆ ಮಾಡಿದ್ದಕ್ಕೇನೇ ಮಹಾನುಭಾವನಾದ ಸರ್ವೋತ್ತಮ ದೇವತೆಯ ವಿಶಿಷ್ಟ ಅನುಗ್ರಹವನ್ನು ಪಡೆದ ಈ ಮಹನೀಯರ ದಿವ್ಯವಾದ ಚರಿತ್ರೆಯನ್ನು ಏನು ಹೇಳಲು ಶಕ್ಯ ಹೀಗೆ ಇವರ ಮಹಿಮೆಯನ್ನು ಹೇಳಬೇಕಾದರೆ ನಾವು ಮೊದಲಿಗೆ ಇಂತಹ ಪುಣ್ಯ ಪುರುಷರ ಪವಾಡ ಪುರುಷರ ಜ್ಞಾನಿವರೆಣ್ಯರ ಕರುಣಾಮಯಿಗಳ ಇವರ ಕರುಣೆಯ ಬಗ್ಗೆ ಹೇಳಲಿಕ್ಕೆ ಅಂತ ಹೊರಟರೆ ಈ ಸಂದರ್ಭದಲ್ಲಿ ನನಗೆ ಅಸಂಭವ ಅಂತಾಗತ್ತೆ ಸ್ವತಃ ನನಗೆ ಅವರು ಮಾಡಿರುವ ಕರುಣೆ ನನ್ನ ಉದ್ಧಟತನಕ್ಕೆ ಅವರು ಅದನ್ನು ಉದ್ಧಟತನವನ್ನು ಕ್ಷಮಿಸಿ ನನಗೆ ಮಾಡಿದ ಪರಮಾನುಗ್ರಹ ಏನಿದೆ ಆ ಕಾರುಣ್ಯ ಏನಿದೆ ಅದನ್ನು ಸ್ಮರಣೆ ಮಾಡಿಕೊಂಡಾಗ ಪರಮ ಕರುಣಾಶಾಲಿಗಳು ಶ್ರೀಮತ್ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಅಂತ ಮನವರಿಕೆಗೆ ಬರುತ್ತದೆ ಇಂತಹ ಮಹನೀಯರ ಒಂದು ಅವತಾರ ಯಾವ ವಂಶದಲ್ಲಿ ಆಯಿತು ಯಾವಾಗ ಆಯಿತು ಎಲ್ಲಿ ಆಯಿತು ಅವರ ಅವತಾರದ ಚರಿತ್ರೆಯಿಂದ ಹಿಡಿದು ಈ ಮಹನೀಯರ ನಮಗೆ ಗೊತ್ತಿದ್ದಷ್ಟು ದಿವ್ಯವಾದ ಪಾವನ ಚರಿತ್ರೆಗಳನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ ಮುಂದಿನ ಉಪನ್ಯಾಸದಲ್ಲಿ ಈ ಮಹನೀಯರ ಪಾವನವಾದ ವಂಶಗಾಥೆಯನ್ನು ತಿಳಿಯೋಣ ಶ್ರೀಕೃಷ್ಣಾರ್ಪಣಮಸ್ತು